ಅಂಕೋಲಾ ತಾಲೂಕಿನ ಕಂಚಿನಬೈಲ್ನಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಟ್ಟು ಹಾಕಿ ಪರಿಸರವನ್ನು ಹಾಳು ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಯನ್ನು ಆಗ್ರಹಿಸಿದ್ದಾರೆ. ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತುಂಬಿಕೊಂಡು ಕೇರಳದಿಂದ ಗುಲ್ಬರ್ಗ ಕಡೆಗೆ ಸಾಗುತ್ತಿದ್ದ ಬೃಹತ್ ಲಾರಿಯೊಂದರಲ್ಲಿ ಅಂಕೋಲಾದ ಕಂಚಿನಬೈಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಲಾರಿ ಚಾಲಕ ವಾಹನ ನಿಲ್ಲಿಸಿ ಸ್ಥಳೀಯರ ಬಳಿ ಬೆಂಕಿ ನಂದಿಸಲು ಸಹಾಯ ಕೇಳಿದ್ದಾನೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಅಗ್ನಿಶಾಮಕ ದಳದ ಸಹಕಾರದಲ್ಲಿ ಬೆಂಕಿ ನಂದಿಸುವ ಮೂಲಕ ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ. ಈ ಬೆಂಕಿಯ ಅವಘಡದಿಂದ ಲಾರಿಯಲ್ಲಿದ್ದ ಪ್ಲಾಸ್ಟಿಕ್ ಸ್ವಲ್ಪ ಭಾಗ ಮಾತ್ರ ಬೆಂಕಿಗೆ ಆಹುತಿಯಾಗಿದೆ. ಬಳಿಕ ಎಲ್ಲಾ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಲಾರಿಯಿಂದ ಕೆಳಕ್ಕಿಳಿಸಿ ಲಾರಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಈ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹೆದ್ದಾರಿ ಪಕ್ಕದಲ್ಲೇ ರಾಶಿ ಹಾಕಿದ ಲಾರಿಯವರು ಮತ್ತೆ ಈ ಕಡೆ ಸುಳಿಯಲೇ ಇಲ್ಲ. ಇದರಿಂದ ಹೆದ್ದಾರಿ ಪಕ್ಕದಲ್ಲೇ ರಾಶಿ ಬಿದ್ದ ತ್ಯಾಜ್ಯಗಳು ಅಕ್ಕಪಕ್ಕದಲ್ಲಿ ಹರಡಲಾರಂಭಿಸಿದೆ. ಪ್ರಾಣಿ ಪಕ್ಷಿಗಳು ಅವುಗಳನ್ನು ಎಳೆದು ಬಿಸಾಡಲು ಶುರು ಮಾಡಿದ್ದರಿಂದ ಸುತ್ತಲಿನ ವಾತಾವರಣ ತ್ಯಾಜ್ಯಗಳ ಹಾಳು ಕೊಂಪಿಯಂತಾಗಿದೆ. ಈ ನಡುವೆ ಯಾರೋ ಈ ತ್ಯಾಜ್ಯಗಳಿಗೆ ಬೆಂಕಿ ಇಟ್ಟಿರುವುದರಿಂದ ಪ್ಲಾಸ್ಟಿಕ್ ಸುಟ್ಟು ದಟ್ಟ ಹೊಗೆ ಹಾಗೂ ಘಾಟು ವಾಸನೆ ಹೊರಸೂಸುವುದರಿಂದ ಸ್ಥಳೀಯ ವಾತಾವರಣ ಹದಗೆಟ್ಟಿದೆ. ಈ ತ್ಯಾಜ್ಯಗಳನ್ನ ಸ್ಥಳಾಂತರಿಸಬೇಕಾದ ಲಾರಿಯವರು ನಿರ್ಲಕ್ಷ್ಯ ತೋರಿದ್ದರಿಂದ ಮತ್ತು ಪರಿಸರ ಇಲಾಖೆ ಹಾಗೂ ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ಈ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ದರಿಂದ ಇಂಥ ವಾಯುಮಾಲಿನ್ಯ ಉಂಟಾಗುವ ಘಟನೆ ಸಂಭವಿಸುವಂತಾಗಿದೆ. ಪ್ಲಾಸ್ಟಿಕ್ ಚೀಲ ಮತ್ತಿತರ ತ್ಯಾಜ್ಯಗಳನ್ನು ಸುಡುವುದರಿಂದ ವಿಷಾನಿಲ ಹೊರಸೂಸಿ ವಾತಾವರಣ ಕೆಡುವುದಲ್ಲದೆ ಮನುಷ್ಯ ಹಾಗೂ ಇತರ ಜೀವಿಗಳ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಟ್ಟು ಪರಿಸರ ಮತ್ತು ವಾಯುಮಾಲಿನ್ಯಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪರಿಸರ ಪ್ರೇಮಿಗಳು ಹಾಗೂ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಯನ್ನು ಒತ್ತಾಯಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.